ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ದ ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎಮ್ ಐ ಮೊಬೈಲ್ ಏನಾದ್ರು ಎಮ್ ಐ ಮೊಬೈಲ್ ಇದ್ದರೆ ಎಮ್ ಐ ಮೊಬೈಲ್ ಅಂದರೆ ಅಕೌಂಟ್ ಲಾಕ್ ಬಿದ್ದರೆ ಯಾವ ರೀತಿಯಾಗಿ ನೀವು ತೆಗೆದು ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಮೊಬೈಲ್ ಅಕೌಂಟ್ ಲಾಕ್ ಆಗಿದ್ರೆ ಈ ರೀತಿ ನೋಡ್ಬೋದು ನೀವು ಈ ರೀತಿ ನಿಮ್ಮ ಎಮ್ ಐ ಮೊಬೈಲ್ ಲಾಕ್ ಆಗಿದ್ರೆ ಅದನ್ನು ಯಾವ ರೀತಿಯಾಗಿ ನೀವು ನಿಮ್ಮ ಮೊಬೈಲನ್ನು ಲಾಕ್ ಆನ್ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ತಾ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಲಾಡ್ ದ ವಿಡಿಯೋ ನಿಮ್ಮ ಮೊಬೈಲನ್ನು ಲಾಕ್ ತೆಗಿಬೇಕಾದ್ರೆ ನಿಮ್ಮ ಹತ್ತಿರ ಕಂಪಲ್ಸರಿ ಎರಡು ಮೊಬೈಲ್ಗಳು ಇರಬೇಕಾಗುತ್ತೆ ಯಾಕಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು ಒಂದು ಮೊಬೈಲ್ನಲ್ಲಿ ನಿಮ್ಮ ಸಿಮ್ ಕಾರ್ಡನ್ನು ಎಂಟ್ರ್ ಮಾಡಿ ಹಾಕಬೇಕಾಗತ್ತೆ ಸಿಮ್ ಕಾರ್ಡನ್ನು ಹಾಕಲು ಒಂದು ಎಕ್ಸ್ಟ್ರಾ ಮೊಬೈಲ್ ಇರಬೇಕಾಗತ್ತೆ ಇಲ್ಲಿ ನೀವು ಈಗ ನಾನು ಲಾಕ್ ಆದ ಫೋನಲ್ಲಿ ಆ್ಯಕ್ಟಿವ್ ಡಿವೈಸ್ ವೈಸ್ ಮಾಡಿ ಮಾಡ್ತೀನಿ ಇಲ್ಲಿ ನಿಮ್ಮ ಎಮ್ ಐ ಐ ಐ ಐ ಡಿ ಮತ್ತು ಒಂದು ಮೊಬೈಲ್ ನಂಬರ್ ತೋರಿಸುತ್ತೆ ಆ ಒಂದು ಮೊಬೈಲ್ ನಂಬರ್ ಏನಿದೆ ಅಲ್ಲ ಅದನ್ನು ಬೇರೆ ಒಂದು ಮೊಬೈಲ್ನಲ್ಲಿ ನೀವು ಹಾಕಬೇಕಾಗತ್ತೆ ಈಗ ನಾನು ಈ ಒಂದು ಅನದಾರ್ ಮೊಬೈಲ್ ಏನಿದೆಲ್ಲ ಇನ್ನೊಂದು ಮೊಬೈಲು ಆ ಮೊಬೈಲ್ನಲ್ಲಿ ಒಂದು ಸಿಮ್ ಕಾರ್ಡನ್ನು ನಾನು ಈಗ ಎಂಟರ್ ಮಾಡ್ಕೊತೀನಿ ಈ ಒಂದು ಮೊಬೈಲ್ನಲ್ಲಿ ಸಿಮ್ ಕಾರ್ಡನ್ನು ಹಾಕೊಂಡು ನಾನು ಈಗ ಕ್ರೋಮ್ನಲ್ಲಿ ಐ ಡಿ ಡಾಟ್ ಎಮ್ ಐ ರಿಸ್ಟ್ ಹತ್ತ ಸರ್ಚ್ ಮಾಡ್ಕೊಳ್ಳಿ ಅಥವಾ ಎಮ್ ಐ ಐ ಡಿ ರಿಸ್ಟ್ ಎಮ್ ಐ ಅಕೌಂಟ್ ಐ ಡಿ ಏನಾರು ಒಂದು ಸರಿ ಸರ್ಚ್ ಮಾಡಿಕೊಂಡು ಈ ನೋಡಿ ಎಮ್ ಐ ಅಕೌಂಟ್ ರಿಸ್ಟ್ ಪಾಸ್ವರ್ಡ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಮ್ ಐ ಅಕೌಂಟ್ ರಿಸ್ಯಾಟ್ ಪಾಸ್ವರ್ಡ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ನೀವು ನೆಕ್ಸ್ಟ್ ಕೊಡಬೇಕಾಗತ್ತೆ ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಮ ಒಂದು ಐ ಡಿ ಅದಕ್ಕೆ ಒಂದು ಓ ಟಿ ಪಿ ಅಥವಾ ಕೋಡ್ ಅನ್ನೋದು ಬರುತ್ತೆ ಈಗ ಒಂದು ಮೊಬೈಲ್ಗೆ ಇಲ್ಲಿ ಸೆಂಡ್ ಓ ಟಿ ಪಿ ಬರುತ್ತೆ ಕೋಡ್ ಕೋಡು ವೆರಿಫಿಕೇಷನ್ ಕೋಡು ಇದನ್ನು ಓಕೆ ಕೊಡಿ

ಇಲ್ಲಿ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ಎಂಟ್ರಿ ಬರ್ ಪಾಸ್ವರ್ಡ್ ಮತ್ತು ರೀ ಎಂಟ್ರ್ ಪಾಸ್ವರ್ಡ್ ಅಂತ ನಿಮಗೆ ಒಂದು ಪಾಸ್ವರ್ಡನ್ನು ಎಂಟ್ರ್ ಮಾಡಿಕೊಂಡು ಒಳ್ಳೆ ರೀ ಎಂಟ್ರ್ ಪಾಸ್ವರ್ಡನ್ನು ಒಂದು ಕರೆಕ್ಟಾಗಿ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ಈಗ ಬ್ಯಾಕ್ ಮೊಬೈಲ್ನ ಸೈಡ್ ಇರಿ ಈಗ ಈಗ ನಮ್ಮ ಲಾಕ್ ಆದ ಮೊಬೈಲನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇದ್ರೆ ಈಗ ಈ ರೀತಿ ಇದು ಲಾಕ್ ಆಗಿದೆ ಇಲ್ಲಿ ನೀವು ಓಪನ್ ವೈಫೈ ಸೆಟ್ಟಿಂಗ್ ಏನಿದೆಯಲ್ಲ ಇಲ್ಲಿ ನೀವು ವೈಫೈ ಅನ್ನು ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಇದಕ್ಕೂ ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಬೇಕಾಗುತ್ತೆ ಅದರಿಂದ ವೈಫೈ ಅನ್ನು ಕನೆಕ್ಟ್ ಮಾಡ್ಕೊಳ್ಳಿ ವೈಫೈ ಕನೆಕ್ಟ್ ನಂತರ ಬ್ಯಾಗ್ ಬಂದು ಇಲ್ಲಿ ನೀವು ಆ್ಯಕ್ಟಿವ್ ಡಿವೈಸ್ ಅಂತ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಯಾವೊಂದು ರಿಸೆಟ್ ಪಾಸ್ವರ್ಡ್ ಏನು ಮಾಡಿದವಲ್ಲ ನಾವು ಪಾಸ್ವರ್ಡ್ ರಿಸಾರ್ಟು ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಆ್ಯಕ್ಟಿವ್ ಕೊಡಿ ಮಾಡ್ತಾ ಇದ್ದರೆ ಈ ರೀತಿಯಾಗಿ ಯುವರ್ ಯುವರ್ಜಿನಲ್ ಲ್ಯಾಂಗ್ವೇಜ್ ಅಂದರೆ ನಿಮ್ಮ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಲು ಕೇಳುತ್ತೆ ಈ ರೀತಿಯಾಗಿ ನಿಮ್ಮ ಮೊಬೈಲು ಏನಾದರೂ ಅಕೌಂಟ್ ಲಾಕ್ ಆದರೆ ಈ ರೀತಿಯಾಗಿ ಅನ್ಲಾಕ್ ಮಾಡ್ಕೋಬೋದು ಇದು ರೀತಿ ನಿಮಗೆ ಆಗಲಿಲ್ಲ ಅಂದರೆ ನೀವು ಡೈರೆಕ್ಟ್ ನೇರವಾಗಿ ನಿಮ್ಮ ಒಂದು ಎಮ್ ಐ ಅಥವಾ ಯಾವ ಮೊಬೈಲ್ ಇದೆ ನೋಡಿ ಆ ಮೊಬೈಲ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ ಅಲ್ಲಿ ನಿಮಗೆ ಅನ್ಲಾಕ್ ಅನ್ನೋದು ಮಾಡಿಕೊಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ದ ವಾಚಿಂಗ್ ಸಿ ದ ನೆಕ್ಸ್ಟ್ ವಿಡಿಯೋ ಬೈ ಥ್ಯಾಂಕ್ ಯು